ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಹೇಳಲಿಕ್ಕೆ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ ಎಲ್ಲರಿಗೂ ಆದರ ಪೂರ್ವಕವಾಗಿರುವಂತ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆಯ ಈ ಮಹತ್ವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರುವಂತ ನಮ್ಮ ಕರ್ನಾಟಕದ ಆಧ್ಯಾತ್ಮಿಕ ಧಾರ್ಮಿಕ ಮಾರ್ಗದರ್ಶಕರು ಪರಮ ಪೂಜ್ಯರು ಆದಂತ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವನಗಳಲ್ಲಿ ನಮಸ್ಕರಿಸಿ ಇಂದಿನ ಈ ಸಭೆಯಲ್ಲಿ ಕಾರಣೀಭೂತರಾಗಿರುವಂತ ಕೇಂದ್ರ ಬಿಂದು ಆದಂತ ಉತ್ತರ ಕರ್ನಾಟಕದ ಹುಲಿ ಬಿಜಾಪುರದ ಹುಲಿ ನಮ್ಮೆಲ್ಲರ ಆತ್ಮೀಯರಾದಂತ ಜನನಾಯಕರಾದಂತ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಕೇಂದ್ರದ ಸಚಿವರು ಆತ್ಮೀಯರು ಕರ್ನಾಟಕವನ್ನ ಅತ್ಯಂತ ಸಮರ್ಥವಾಗಿ ಕೇಂದ್ರದಲ್ಲಿ ಪ್ರತಿನಿಧಿಸುವಂತ ದಿಟ್ಟ ಸಚಿವರಾದಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಹಾಗೂ ವೇದಿಕೆ ಮೇಲಿರುವಂತ ನನ್ನ ಸಚಿವ ಸಂಪುಟದ ಸಹೋದರಿಗಳೇ ಶಾಸಕ ಮಿತ್ರರೇ ಅಧಿಕಾರಿ ಬಂಧುಗಳೇ ಇಲ್ಲಿ ನೆರೆದಿರುವಂತ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೇ ಮಾಧ್ಯಮ ಸ್ನೇಹಿತರೇ ಬಂಧುಗಳೇ ಮಳೆ ಬರುತ್ತಿರುವಂತದ್ದು ಆ ದೇವಲೋಕನಿಂದ ಆಶೀರ್ವಾದ ಇವತ್ತು ಬಸನಗೌಡರಿಗೆ ಮತ್ತು ಆಸ್ಪತ್ರೆಗೆ ಇವತ್ತು ಆಶೀರ್ವಾದ ಆಗಿದೆ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಬಿಜಾಪುರ ಜಿಲ್ಲೆ ಕರ್ನಾಟಕದ ತಿಳಕ ಇದ್ದಂಗೆ ಕರ್ನಾಟಕಕ್ಕೆ ಭೂಷಣ ಪ್ರಾಯವಾಗಿರುವಂತ ಐತಿಹಾಸಿಕ ಜಿಲ್ಲೆ ಪಂಚ ನದಿಗಳು ಹರಿಯುವಂತ ಜಿಲ್ಲೆ ಅಣ್ಣ ಬಸವಣ್ಣನ ಜನ್ಮಭೂಮಿ ಇದು ಬಿಜಾಪುರ ಜಿಲ್ಲೆ ಇವತ್ತು 21ನೇ ಶತಮಾನದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಪರಮ ಪೂಜ್ಯರು ನಡೆದಾಡುವಂತ ಪುಣ್ಯಭೂಮಿ ಇಂತ ಒಂದು ಪುಣ್ಯಭೂಮಿಗೆ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ ಬಸನಗೌಡರ ನೇತೃತ್ವದಲ್ಲಿ ಬಿಜಾಪುರ ನಗರ ಅಷ್ಟೇ ಅಲ್ಲ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಶಾಸಕರ ಒಂದು ದುಡಿಮೆಯಿಂದ ಆಸಕ್ತಿಯಿಂದ ಸಮಗ್ರ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಸಿದ್ದೇಶ್ವರ ಆಸ್ಪತ್ರೆ ಅದನ್ನು ನೋಡಿದಾಗ ನನಗೆ ಬಹಳಷ್ಟು ಸಂತೋಷ ಸಮಾಧಾನ ಆಯಿತು ನಾನು ಯತ್ನಾಳರಿಗೆ ಹೇಳಿದೆ ಏನೆಲ್ಲ ಕೆಲಸ ಮಾಡಿದ್ರು ಇದೊಂದು ಬಹಳ ಪುಣ್ಯದ ಕೆಲಸ ಮಾಡಿಯಪ್ಪ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದೇನೆ ಬಡವರಿಗಾಗಿ ಅತ್ಯಂತ ಉನ್ನತ ಮಟ್ಟದ ಚಿಕಿತ್ಸೆ ಕೊಡುವಂಥ ಧೀಮಂತಿಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತೋರಿಸಿದ್ದಾರೆ ಅವರಿಗೆ ಬಡವರು ಹರಿಸ್ತಾರೆ ಪರಮ ಪೂಜ್ಯರ ಆಶೀರ್ವಾದ ಇದೆ ಅವರಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಮತ್ತು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದೊಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಅನುಕರಣೆ ಮಾಡುವಂಥ ಒಂದು ಮಾದರಿ ಆಸ್ಪತ್ರೆ ಇದಾಗಿದೆ ಇದರಿಂದ ನಾನು ಪ್ರೇರಣೆಯನ್ನು ಪಡೆದು ಇವತ್ತು ನಮ್ಮ ಟ್ರಸ್ಟ್ ಕೂಡ ಇದೆ ನಮ್ಮ ಟ್ರಸ್ಟ್ನಿಂದಲೂ ಇಂಥ ಒಂದು ಆಸ್ಪತ್ರೆಯನ್ನು ಮಾಡಬೇಕನ್ನುವಂಥ ಪ್ರೇರಣೆ ಬಸನಗೌಡರ ಈ ಒಂದು ಆಸ್ಪತ್ರೆಯಿಂದ ನಂಗೆ ಸಿಕ್ಕಿದೆ ಅದರಲ್ಲೂ ನಮ್ಮ ಜ್ಞಾನಯೋಗಿ ಸಿದ್ದೇಶ್ವರ ಹೆಸರಿಟ್ಟಿರುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥದ್ದು ಅರ್ಧ ರೋಗ ಅವ್ರ ಹೆಸರು ಕೇಳಿದ್ರೇ ಅರ್ಧ ರೋಗ ಹೋಗಿಬಿಡ್ತದೆ ಅವರ ಆಶೀರ್ವಾದ ಈ ಆಸ್ಪತ್ರೆ ಮೇಲೆ ಸದಾ ಇರ್ತದೆ ಇಲ್ಲಿ ನೂರಾರು ಜನರಿಗೆ ಅನುಕೂಲ ಆಗಲಿ
ಸಾವಿರದ ಎಂಟು ಬೆಡ್ಡನ್ನು ಮಾಡಬೇಕನ್ನುವಂಥ ಅವ್ರ ತೀರ್ಮಾನ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾಗಿರುವಂಥದ್ದು. ಈ ಭಾಗದ ಆರೋಗ್ಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತೆ ಆಗ್ತದೆ. ದೇವರು ಅವ್ರಿಗೆಲ್ಲ ಸಕಲ ಶಕ್ತಿಯನ್ನು ಕೊಟ್ಟು ಸಾವಿರದ ಎಂಟು ಬೆಡ್ಡನ್ನು ಮಾಡೋದಕ್ಕೆ ಆದಷ್ಟು ಬೇಗನೆ ಆ ಕೆಲಸವನ್ನು ಅವ್ರ ಕೈಯಿಂದ ಆಗಲಿ ಅಂತಂದು ನಾನು ಕೂಡ ಹಾರೈಸ್ತೇನೆ. ಬಂಧುಗಳೇ, ಇದರ ಜೊತೆಗೆ ಇವತ್ತು 400 ಕೋಟಿಗಿಂತ ಹೆಚ್ಚು ಯೋಜನೆಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನಾನು ಮಾಡಿದ್ದೇನೆ. 10 ಹಲವಾರು ಯೋಜನೆಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಭಾಳ ವರ್ಷದಿಂದ ನಿರ್ಲಕ್ಷ್ಯ ಪಟ್ಟಂತಹ ಈ ಭಾಗ, ಕೃಷ್ಣಾ ಕಣಿವೆಯ ಈ ಭಾಗ, ಈ ಬಾರಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಬಜೆಟ್ನಲ್ಲಿ ಅನುದಾನವನ್ನು ಇಟ್ಟು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧನಾಗಿ ಇವತ್ತು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಭಾಗದಲ್ಲಿ 10 ಹಲವಾರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅದಕ್ಕೆ ನೀರಾವರಿ ಅವಶ್ಯಕತೆ ಇದೆ. ಅಪ್ಪರ್ ಕೃಷ್ಣಾ ಸ್ಟೇಜ್ 3 ಯೋಜನೆಯನ್ನು ಕಾರ್ಯಗತ ಮಾಡಲು ಈಗಾಗಲೇ ಅಂತಿಮ ಹಂತ ಕೋರ್ಟಲ್ಲಿದೆ. ನನಗೆ ವಿಶ್ವಾಸ ಇದೆ ಕೆಲವೇ ದಿನಗಳಲ್ಲಿ ಆ ನೋಟಿಫಿಕೇಷನ್ಗೆ ನಮಗೆ ಅನುಮತಿ ಬರ್ತದೆ. ಅದು ಬಂದ ತಕ್ಷಣವೇ ಆ ನೀರನ್ನು ಉಪಯೋಗ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇವತ್ತು ನಾವು ಮಾಡಿಕೊಂಡಿದ್ದೇವೆ. ಈ ವರ್ಷ ಮಾರ್ಚ್ ಅಂತ್ಯದ ಒಳಗೆ 10,000 ಕೋಟಿ ರೂಪಾಯಿನ ಇದಕ್ಕೆ ತೊಡಗಿಸಿ ಎಲ್ಲ R&R ಕೆಲಸಗಳನ್ನು, ಯಾವ್ಯಾವ ಗ್ರಾಮಗಳು ಮುಳುಗ್ತವೆ ಅವ್ರಿಗೆಲ್ಲ ರೀತಿಯ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು March 31 10,000 ಕೋಟಿ ರೂಪಾಯಿ ಇದಕ್ಕೆ ಮೀಸಲಾಗಿ ಇಟ್ಟಿದ್ದೇನೆ ಬಂಧುಗಳು. ಅದೇ ರೀತಿ ಇವತ್ತು ನಾವು ಈ ಭಾಗದಲ್ಲಿ ದ್ರಾಕ್ಷಿ ಬೆಳೀತಾರೆ. ಈ ದ್ರಾಕ್ಷಿಯನ್ನು ಪ್ರೊಸೆಸ್ ಮಾಡಿ ರಾಜ್ಯ ಈ ದೇಶದ ಎಲ್ಲ ರಾಜ್ಯಗಳಿಗೆ ಮುಟ್ಟಿಸ್ಬೇಕು. ಅದಕ್ಕಾಗಿ ದ್ರಾಕ್ಷಾ ಬೋರ್ಡ್ಗೆ ಏನು 35 ಲಕ್ಷ ರೂಪಾಯಿ ಇಟ್ಟಿದ್ದೇನೆ. ಆ ಕೆಲಸ ಕೂಡಲೇ ಪ್ರಾರಂಭ ಮಾಡ್ತೇವೆ ಸರ್. 35 ಕೋಟಿ ಏನು ಇಟ್ಟಿದ್ದೇವೆ, ಆ ಕೆಲಸ ಕೂಡಲೇ ಪ್ರಾರಂಭ ಮಾಡ್ತೇವೆ. ಕೋಲ್ಡ್ ಸ್ಟೋರೇಜ್ ಕೆಪಾಸಿಟಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ನಮ್ಮ ಬಸವನಗೌಡರು ಹೇಳಿದ್ದಾರೆ. ಅದಕ್ಕೆ ಎಷ್ಟು ದುಡ್ಡು ಬೇಕು, 100 ಕೋಟಿ ರೂಪಾಯಿ ಬೇಕಾ, 150 ಕೋಟಿ ರೂಪಾಯಿ ಬೇಕಾ? ಈ ಭಾಗದ ದ್ರಾಕ್ಷಿ ಬೆಳೆಗಾರರ ಕೊಡುಗೆಯಾಗಿ ನಮ್ಮ ಸರ್ಕಾರ ಅದನ್ನು PPP ಮಾಡಲಲ್ಲಿ ಹಣವನ್ನು ಕೊಟ್ಟು ಅದನ್ನು ಮಾಡೋದಕ್ಕೆ ನಾವು ಸಂಕಲ್ಪವನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮೂರನೇದಾಗಿ, ಈ ಭಾಗದಲ್ಲಿ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರಬೇಕು, ಯುವಕರಿಗೆ ಕೈಗೆ ಕೆಲಸ ಸಿಗಬೇಕು. ಅದಕ್ಕಾಗಿ ಟೆಕ್ಸ್ಟೈಲ್ ಪಾರ್ಕನ್ನು ಮಾಡ್ತೀನಿ ಅಂತ ನಾನು ಈಗಾಗಲೇ ಬಜೆಟಲ್ಲಿ ಘೋಷಣೆ ಮಾಡಿದ್ದೇನೆ. ಕೇಂದ್ರ ಸರ್ಕಾರ ಈಗಾಗಲೇ ನಾವು ಕಳಿಸಿದ್ದೇವೆ, ಅಲ್ಲಿ ಆ ಪ್ರಕ್ರಿಯೆ ಆಗಲಿ. ಆದರೆ ಅದಕ್ಕೆ ತಡೆಯದೇನೆ ನಮ್ಮ ರಾಜ್ಯದಲ್ಲಿನ ರಾಜ್ಯದ ಟೆಕ್ಸ್ಟೈಲ್ ಪಾಲಿಸಿ ಅಡಿಯಲ್ಲಿ ಈ ಟೆಕ್ಸ್ಟೈಲ್ ಪಾರ್ಕನ್ನು ಇಲ್ಲಿ ಮತ್ತು ಗುಲ್ಬರ್ಗ ಇವೆರಡನ್ನು ಕೂಡ ನಾವು ಇನ್ನು 3 ತಿಂಗಳ ಒಳಗಡೆ ಈ ಟೆಕ್ಸ್ಟೈಲ್ ಪಾರ್ಕಿಗೆ ಅನುದಾನವನ್ನು ಕೊಟ್ಟು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. 1,000 ಎಕರೆಯಲ್ಲಿ ಇದು ಬಂದರೆ ಸುಮಾರು 25,000 ಯುವಕರಿಗೆ ಕೆಲಸ ಸಿಗುವಂಥ ಒಂದು ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಆ ಏರೋಡ್ರಮ್ ಬಗ್ಗೆ ಪದೇ ಪದೇ ಯತ್ನಾಳವರು ಕಾರ್ಜೋಳವರು ಗಂಟು ಬಿದ್ದಿರ್ತಾರೆ. ಈಗಾಗಲೇ ಮೊದಲು ಒಂದು ಸಣ್ಣ ಇದು ಇತ್ತು, ಆಮೇಲೆ ಬೋಯಿಂಗ್ ಬರಬೇಕು ಅಂದರು, ಅದಕ್ಕೂ ದುಡ್ಡು ಹೆಚ್ಚುವರಿ ದುಡ್ಡು ಕೊಟ್ಟೇವೆ. ಈಗ ಎರಡನೇ ಬಾರಿ ಹೆಚ್ಚುವರಿ ಕೇಳ್ತಾ ಇದ್ದಾರೆ ಅವರು. ನಾನು ನೋಡಿದ್ಕೊಳ್ಳಿ, ಏನಾಗತ್ತೆ ಗೊತ್ತಿಲ್ಲ ಅವ್ರಿಗೆ, ಹೆಚ್ಚುವರಿ ಕೇಳಿಬಿಡ್ತಾರೆ. ಮತ್ತು ನನಗೂ ಹೆಂಗಿದೆ ಅಂತಂದರೆ ಅವ್ರು ಕೇಳೋದು ಸರಿಯಾಗಿದೆ, ಸಾರ್ಥಕ ಆಗುತ್ತೆ, ಈ ಭಾಗದ ಅಭಿವೃದ್ಧಿಗೆ ಮಾತ್ರ ಕೇಳ್ತಾರೆ, ಸ್ವಂತಕ್ಕೇನು ಕೇಳಿಲ್ಲ ಅವರು. ಹೀಗಾಗಿ ಈ ಭಾಗದ ಅಭಿವೃದ್ಧಿಗಾಗಿ 125 ಕೋಟಿ ಏನು ಪ್ರಸ್ತಾವನೆ ಇದೆ, ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಮಂಜೂರಾತಿಯನ್ನು ಕೊಟ್ಟು ಜನವರಿ-ಫೆಬ್ರವರಿ ತಿಂಗಳೊಳಗಡೆ ಈ ಏರ್ಪೋರ್ಟಿನ ಉದ್ಘಾಟನೆಯನ್ನು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಕರೆಸಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇದರ ಜೊತೆಗೆ 2 ಟೂರಿಸಂ ಸರ್ಕಿಟನ್ನು ಮಾಡಿದ್ದೇವೆ, ಉತ್ತರ ಮತ್ತು ದಕ್ಷಿಣ. ಉತ್ತರದಲ್ಲಿ ಹಂಪಿ,
ಬಾದಾಮಿ ಪಟ್ಟದಕಲ್ ಬಿಜಾಪುರ ದೊಡ್ಡ ಟೂರಿಸಂ ಸೆಂಟರ್ ಮಾಡ್ತಾ ಇದ್ದೇವೆ ಇದು ಬರುವಂತ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಹೋಟೆಲ್ ಇರಬಹುದು ವಾಹನಗಳು ಇರಬಹುದು ಇಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡಿ ವಿದೇಶದಿಂದ ಮತ್ತು ದೇಶದ ವಿವಿಧ ರಾಜ್ಯಗಳಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮವನ್ನು ಈ ಭಾಗದಲ್ಲಿ ಬಿಜಾಪುರ ಸಮೇತವಾಗಿ ಅದನ್ನು ನಾವು ಕಾರ್ಯಾಚರಣೆಯನ್ನು ಮಾಡ್ತೇವೆ ಆ ಮಾಡಿದಂತಹ ಸಂದರ್ಭದಲ್ಲಿ ಯುವಕರಿಗೆ ಅತಿ ಹೆಚ್ಚು ಉದ್ಯೋಗ ಸಿಗುವಂಥದ್ದು ಪ್ರವಾಸೋದ್ಯಮ ಬಿಜಾಪುರ ಬಾಗಲಕೋಟೆ ಮತ್ತು ಹೊಸಪೇಟೆ ವಿಜಯನಗರ ಇಲ್ಲಿ ದೊಡ್ಡ ಪ್ರಮಾಣದ ಯುವಕರಿಗೆ ಕೆಲಸ ಕೊಡುವಂಥ ಮಹತ್ವಾಕಾಂಕ್ಷೆಯ ಈ ಯೋಜನೆಯನ್ನು ನಾವು ಕಾರ್ಯಗತ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಐದು ಕೊಡುಗೆಗಳನ್ನು ಇವತ್ತು ನಾವು ಉತ್ತರ ಕರ್ನಾಟಕಕ್ಕೆ ಮತ್ತು ವಿಶೇಷವಾಗಿ ಬಿಜಾಪುರ ಜಿಲ್ಲೆಗೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀವಿ ಕಳೆದ ಬಾರಿ ಬಂದಾಗ ರೇವಣ ಸಿದ್ದೇಶ್ವರ ಏತ್ನೀನ ಅವ್ರ ಬಗ್ಗೆ ಹೇಳಿದರು ನಾನೇನೋ ಹಂಗೆ ಹೇಳ್ತಾರಂತ ಮಾಡಿದೆ ಬಿಡಲೇ ಇಲ್ಲ ಬೆನ್ನತ್ತಿದ್ರು ಎಲ್ಲರೂ ಜಲಸಂಪನ್ಮೂಲ ಸಚಿವರು ಇಲ್ಲಿಯವರೇ ಸೋಮನಗೌಡರು ಇಲ್ಲಿಯವರೇ ಯತ್ನಾಳ್ಗೌಡರು ಇಲ್ಲಿಯವರೇ ನಡಳಿಗೌಡರು ಎಲ್ಲ ಇಲ್ಲಿಯವರೇ ಹೀಗಾಗಿ ಇವರ ಒಂದು ಪ್ರೀತಿಯ ಇವರ ಒಂದು ವಿಶ್ವಾಸದ ಬಾಹುಬಂಧಗಳಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ಪ್ರೀತಿ ವಿಶ್ವಾಸದ ಒಂದು ಬಂಧನದಲ್ಲಿ ಹೀಗಾಗಿ ಅದನ್ನು ಈಗಾಗಲೇ ಮಂಜೂರಾತಿ ಮಾಡಿದ್ದೇವೆ ಮುಂದಿನ ತಿಂಗಳು ಅದಕ್ಕೆ ಟೆಂಡರ್ನ ಕೂಡ ಕರಿತಾ ಇದ್ದೇವೆ ಆ ರೇವಣ ಸಿದ್ದೇಶ್ವರ ಎಷ್ಟು ವರ್ಷದ ಬೇಡಿಕೆ ಹತ್ತು ಹಲವಾರು ಸರ್ಕಾರಗಳು ಬಂದೋಗ್ಯಾವು ಎಲ್ಲರೂ ಅರ್ಜಿ ತಗೊಳ್ಳೋದು ಹಂಗೆ ಹೋಗೋದು ಆದರೆ ನಮ್ಮ ಸರ್ಕಾರ ಹಂಗಿಲ್ಲ ಯಾವುದು ಮಾಡ್ತೀವಿ ಅಂತೇಳಿ ಮಾಡೇ ತೀರ್ತೇವೆ ಕೆಲಸ ಮಾಡುವಂಥ ಸರ್ಕಾರ ನುಡಿಯುವಂತೆ ನಡೆಯುವಂಥ ಸರ್ಕಾರ ಈ ಬಿಜಾಪುರ ನಮ್ಮ ಕಡೆ ಎಲ್ಲ ಒಂದು ಗಾದಿ ಮಾತಿದೆ ಹಿಂದಿನ ಸರ್ಕಾರಗಳು ಹೆಂಗೆ ನಡ್ಕೊಳ್ತಾ ಇತ್ತು ಅಂದರೆ ಮೊದಲು ದೇತು ಅಂತಿದ್ರಂತ ಏನಾರ ಕೇಳಿದ್ರೆ ದೇತು ಅಂತಿದ್ರಂತ ಸ್ವಲ್ಪ ದಿವಸ ಹೋದ್ಮೇಲೆ ದಿಲಾತು ಅಂತಿದ್ರಂತ ಮೊದಲು ಕೊಡ್ತೀನಿ ಅನ್ನೋದು ಆಮೇಲೆ ಕೊಡಿಸ್ತೀನಿ ಅನ್ನೋದು ಇನ್ನೊಂದು ಸ್ವಲ್ಪ ದಿವಸ ಹೋದರೆ ದೇನೇ ವಾಲಂಕು ದಿಕ್ಕಾತು ಅಂತಿದ್ರಂತ ಕೊಡೋನು ತೋರಿಸ್ತೀನಿ ಅಂತ ಆ ವ್ಯವಸ್ಥೆ ಇಲ್ಲಿ ಏನಿಲ್ಲ ಯಾವುದು ಆಗುತ್ತೆ ಅಂತ ಹೇಳ್ತೇವೆ ಯಾವುದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಈಗೇನು ನಾನು ಮಾತು ಕೊಟ್ಟಿದ್ದೇನೆ ಇವೆಲ್ಲವನ್ನು ಕೂಡ ಕಾರ್ಯಗತ ಮಾಡೋದಕ್ಕೆ ನಾನು ಬದ್ಧನಾಗಿದ್ದೇನೆ ಬಿಜಾಪುರ ಅಭಿವೃದ್ಧಿಗೆ ಇಲ್ಲಿಯ ಸ್ಟೇಡಿಯಮ್ಗೆ ಮತ್ತು ಹತ್ತು ಹಲವಾರು ಏನಿದೆ ಬಿಜಾಪುರ ನಗರಕ್ಕೆ ಅಭಿವೃದ್ಧಿಗೆ ಏನು ಬೇಕು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಒಂದು ಆಸ್ಪತ್ರೆ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ ಅದನ್ನು ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ PPP ಮಾಡಲಲ್ಲಿ ಇವತ್ತು ನಾವು ಕೊಡಬೇಕಂತ ನೀತಿಯನ್ನು ಕೂಡ ಮಾಡಿದ್ದೇವೆ ಬಿಜಾಪುರ ಮತ್ತು ಬಾಗಲಕೋಟೆಗೆ ಅವರು ಹೇಳಿದಂತೆ ಈಗಾಗಲೇ ಯಾರು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವರಿಗೆ ಕೊಡುವಂಥ ಕೆಲಸವನ್ನು ಬಿಜಾಪುರ್ಗೆ ಮತ್ತು ಬಾಗಲಕೋಟೆಗೆ PPP ಮಾಡಲಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಾವು ಖಂಡಿತವಾಗೂ ಮಂಜೂರಾತಿಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಆಮೇಲೆ ಹೆಸರಿಡುವಂಥದ್ದು ತಾವೆಲ್ಲ ಪ್ರಸ್ತಾವನೆ ಮಾಡಿದರೆ ಏರೋಡ್ರಮ್ಗೆ ಬಸವೇಶ್ವರ ಹೆಸರನ್ನು ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರನ್ನು ಮತ್ತು ನಗರದ ಸೆಟಲೈಟ್ಸ್ ಬಸ್ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ ಹೆಸರನ್ನು ಇವೆರಡನ್ನೂ ಕೂಡ ನೀವು ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಇದನ್ನು ಅನುಮೋದನೆ ಮಾಡಿ ಕಳಿಸಿ ಕೂಡಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ವಿಮಾನ ನಿಲ್ದಾಣ ನಾನು ಕೇಂದ್ರಕ್ಕೆ ಬರೀಬೇಕಾಗ್ತದೆ ಅಲ್ಲಿ ಬರೆದ ಮೇಲೆ ಜೋಶಿಯವರು ಅದಕ್ಕೆ ಅನುಮೋದನೆಯನ್ನು ಕೊಡಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಬಂಧುಗಳೇ ಪರಮ ಪೂಜ್ಯರಿದ್ದಾರೆ ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ ಈ ನಾಡಿನ ಕಲ್ಯಾಣಕ್ಕಾಗಿ ವಿಶೇಷವಾಗಿ ರೈತರ ಕಲ್ಯಾಣಕ್ಕಾಗಿ ಅವರ ಕಳಕಳಿ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀವಿ ಅವರ ಒಂದು ಆಶೀರ್ವಾದ ಇದ್ದರೆ ಎಂಥ ಸಮಸ್ಯೆ ಸವಾಲುಗಳು ರಾಜ್ಯಕ್ಕೆ ಬಂದರೂ ಕೂಡ ಅದನ್ನು ಎದುರಿಸಿ ಜನಕಲ್ಯಾಣ ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅವರ ಆಶೀರ್ವಾದ ನಮಗೆ ಬೇಕು ಬಂಧುಗಳೇ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದ್ದೇನೆ ರೈತರ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದರ ಮೇಲೆ ಅವಲಂಬಿತರು ಜಾಸ್ತಿ ಆಗ್ತಾ ಇದ್ದಾರೆ ಆದ್ದರಿಂದ ಅವ್ರ ಮಕ್ಕಳು ವಿದ್ಯಾ ಕಲಿತು ಬೇರೆ ಬೇರೆ ಕಸಬಲ್ಲಿ ಹೋಗಬೇಕು ಆ ಕಾರಣದಿಂದ ಇವತ್ತು 14 ಲಕ್ಷ ಮಕ್ಕಳಿಗೆ ರೈತ ವಿದ್ಯಾನಿಧಿ ಕೊಡ್ತಾ ಇದ್ದೇವೆ ಅದನ್ನು ಇವತ್ತು ನೇಕಾರರ ಮಕ್ಕಳಿಗೂ ಕೊಡುವಂಥದ್ದಕ್ಕೆ ಆಜ್ಞೆಯನ್ನು ಮಾಡಿದ್ದೇನೆ
ಮೀನುಗಾರ ಮಕ್ಕಳಿಗೆ ಕೊಡೋದಕ್ಕೆ ಅಧ್ಯಯನ ಮಾಡಿದ್ದೇನೆ, ಆಟೋ ರಿಕ್ಷಾ ಡ್ರೈವರ್ ಮಕ್ಕಳಿಗೆ ಕೊಡೋಕ್ಕೆ ಅಧ್ಯಯನ ಮಾಡಿದ್ದೇನೆ, ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಕೊಡೋದಕ್ಕೆ ಅಧ್ಯಯನ ಮಾಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇವಲ ರೈತರಿಗಲ್ಲ, ರೈತ ಕೂಲಿಕಾರ ಮಕ್ಕಳಿಗೂ ವಿದ್ಯಾನಿಧಿಯನ್ನು ಅಧ್ಯಯನ ಮಾಡಿದ್ದೇನೆ. ದುಡಿಯೋ ವರ್ಗಕ್ಕೆ ಮನ್ನಣೆಯನ್ನು ಕೊಡಬೇಕು, ದುಡಿಯೋ ವರ್ಗಕ್ಕೆ ಗೌರವವನ್ನು ಕೊಡಬೇಕು, ಅವರ ಸ್ವಾವಲಂಬನೆಯ ಬದುಕನ್ನು ಮಾಡಿ ಸ್ವಾಭಿಮಾನದ ಬದುಕನ್ನು ಆಗಬೇಕು. ಅದರಿಂದ ಅವರ ಜೀವನ ಗುಣಮಟ್ಟ ಹೆಚ್ಚಾದರೆ ರಾಷ್ಟ್ರಕ್ಕೆ ರಾಜ್ಯಕ್ಕೂ ಕೂಡ ಆದಾಯ ಬರ್ತದೆ. ದುಡ್ಡೇ ದೊಡ್ಡಪ್ಪ ಅನ್ನುವಂಥ ಒಂದು ಗಾದೆ ಇತ್ತು, ಬದಲಾವಣೆ ಆಗಿದೆ. ದುಡಿಮೆಯೇ ದೊಡ್ಡಪ್ಪ, ಅದರಲ್ಲಿ ನಮ್ಮ ನಂಬಿಕೆ ಇದೆ. ದುಡಿಮೆಯೇ ದೊಡ್ಡಪ್ಪ, ನಮ್ಮ ಪರಮ ಪೂಜ್ಯರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ದುಡಿಮೆಯಲ್ಲಿ ದೇವರಿದ್ದಾನೆ. ಅದನ್ನು ಅಕ್ಷರಶಃ ಪಾಲಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಸರ್ಕಾರ ಅವರ ಆಶೀರ್ವಾದದೊಂದಿಗೆ ಮಾಡ್ತಾ ಇದ್ದೆ. ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಯತ್ನಾಳರಂಥ ಕ್ರಿಯಾಶೀಲ ನಾಯಕರು ಇಡೀ ಇವತ್ತು ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಧ್ವನಿಯಾಗಿ ಕೆಲಸ ಮಾಡ್ತಿರುವಂಥದ್ದು ನಮಗೆಲ್ಲ ದೊಡ್ಡ ಶಕ್ತಿ. ಉಮೇಶ್ ಕತ್ತಿಯವರು ಅದೇ ರೀತಿ ಮಾಡ್ತಾಯಿದ್ರು, ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೂ ಕೂಡ ಅವ್ರು ಯಾವ್ಯಾವ ಯೋಜನೆಗಳನ್ನು ಮಾಡಬೇಕಂತಿದ್ರು ಅವೆಲ್ಲದಕ್ಕೂ ಕೂಡ ನಾವು ಬೆಂಬಲವಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಪರಮ ಪೂಜ್ಯರಲ್ಲಿ ನಾನು ಕೇಳ್ಕೊಳ್ತೇನೆ ನಿಮ್ಮ ಆಶೀರ್ವಾದ ಒಳ್ಳೆ ಕೆಲಸಕ್ಕಿರಲಿ ಅಂತ. ಆಶೀರ್ವಾದ ಭಾಳ ದೊಡ್ಡ ಬಲ ಇದೆ. ಇವತ್ತು ಮೈಸೂರಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಅವರನ್ನು ನಮ್ಮ ಸುತ್ತೂರು ಮಠದಲ್ಲಿ ಭೇಟಿಯಾದಾಗ ಪರಮ ಪೂಜ್ಯರು ಆಡಿರುವಂಥ ಮಾತಿನಿಂದ ಅವರು ಎಷ್ಟು ಪುಲಕಿತರಾಗಿದ್ದರು, ಎಷ್ಟು ಭಾವನಾತ್ಮಕರಾಗಿದ್ದರು. ಅವ್ರು ಹೇಳಿದರು, ಭಾಳ ದೊಡ್ಡ ಒಂದು ಶಕ್ತಿ ನನಗೆ ಬಂದಿದೆ, ನನಗೆ ಪ್ರೇರಣೆ ಬಂದಿದೆ ಪರಮ ಪೂಜ್ಯರನ್ನು ಭೇಟಿಯಾಗಿ ಅಂತ. ಅವರ ಆ ಒಂದು ಆದರ್ಶ ಕಾರ್ಯಕ್ರಮಗಳೇನಿದ್ದಾವೆ, ಬಡವರ ಬಗ್ಗೆ, ರೈತರ ಬಗ್ಗೆ, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಇರಬಹುದು, ಅದೇ ರೀತಿ ಮುದ್ರಾ ಯೋಜನೆಗಳು ಯುವಕರಿಗಾಗಿ ಇರಬಹುದು, ಹಲವಾರು ಯೋಜನೆಗಳು ಇವತ್ತು ಅವರು ಜಾರಿಯನ್ನು ಮಾಡಿದ್ದಾರೆ. ಎಲ್ಲ ವರ್ಗದ ಜನರಿಗೆ, ಎಲ್ಲ ವಯಸ್ಸಿನ ಜನರಿಗೆ ಇವತ್ತು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಜನಸಂಖ್ಯೆ ಅಂದರೆ ಈ ದೇಶಕ್ಕೆ ಮಾರಕ ಅನ್ನುವಂಥದ್ದನ್ನು, ಅದನ್ನು ಜನಸಂಖ್ಯೆನೇ ದೇಶ ಕಟ್ಟಲು ಬಳಸ್ಬೋದು ಅಂತ ಹೇಳಿ, ಇವತ್ತು ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದರೆ ಜನಸಂಖ್ಯೆ, ಯುವಕರ ಜನಸಂಖ್ಯೆ ಹೆಚ್ಚಿದೆ, ಅದರ ಮುಖಾಂತರ ನಾನು ದೇಶವನ್ನು ಕಟ್ತೇನೆ ಅನ್ನುವಂಥ ಒಂದು ದೊಡ್ಡ ಪ್ರೇರಣಾತ್ಮಕವಾಗಿ ಸಂಕಲ್ಪವನ್ನು ಮಾಡಿ ಅದನ್ನು ಸಾಧಿಸುವಂಥ ಸಂಕಲ್ಪ ಸಿದ್ಧಿಯ ಒಂದು ರೂವಾರಿಯಾಗಿ ಇವತ್ತು ನಮ್ಮ ದೇಶಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ಮುಟ್ತಾ ಇದೆ, ಎಲ್ಲ ಜನರು ಹರಿಸ್ತಾ ಇದ್ದಾರೆ. ನಿಮ್ಮ ಸಂಪೂರ್ಣದಂಥ ಬೆಂಬಲ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಇರಲಿ ಸದಾಕಾಲ ಅನ್ನುವಂಥ ಈ ಮಾತನ್ನು ಕೂಡ ಈ ಸಂದರ್ಭದಾಗಿ ಹೇಳ್ತಾ, ಬಂಧುಗಳೇ, ಕೊನೆಯದಾಗಿ ನಾನು ಯಾವಾಗ ಬಿಜಾಪುರ ಭೂಮಿಯನ್ನು ನಾನು ಇಲ್ಲಿ ಬಂದು ಸ್ಪರ್ಶ ಮಾಡಿದ್ದೇನೆ, ನಾನು ಭಾಳಷ್ಟು ಪ್ರೇರಣೆಯನ್ನು, ಭಾಳಷ್ಟು ಸ್ಫೂರ್ತಿಯನ್ನು ಮತ್ತು ನಾಡು ಕಟ್ಟುವಂಥ ಹತ್ತು ಹಲವಾರು ವಿಚಾರಗಳಿಗೆ ಇಲ್ಲಿ ನನಗೆ ಪೂರಕವಾಗಿ ನನಗೆ ಜ್ಞಾನ ಇಲ್ಲಿ ಸಿಕ್ಕಿದೆ. ಈ ಬಾರಿಯೂ ಕೂಡ ಅದೇ ಅನುಭವ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಪರಮ ಪೂಜ್ಯರ ದರ್ಶನ ನನ್ನ ಪುಣ್ಯಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ನಾನು ಪರಮ ಪೂಜ್ಯರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಾವು ನಾಡು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೇವೆ, ಪ್ರಾಮಾಣಿಕವಾಗಿ ಮಾಡ್ತೇವೆ, ಅತ್ಯಂತ ನಿಷ್ಠೆಯಿಂದ ಮಾಡ್ತೇವೆ. ನಿಮ್ಮ ಆಶೀರ್ವಾದ, ನಾವು ಏನೆಲ್ಲ ನಾಡು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೇವೆ, ಬಡವರ ಸೇವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ, ಅದಕ್ಕೆ ಸಂಪೂರ್ಣವಾದಂಥ ಆಶೀರ್ವಾದ ತಮ್ಮದಿರಲಿ. ನಾವು ನಿಮ್ಮ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಎಲ್ಲಿಯೂ ಕೂಡ ರಾಜ್ಯಕ್ಕೆ ಜನತೆಗೆ ಅನ್ಯಾಯ ಆಗೋಕ್ಕೆ ಬಿಡುವುದಿಲ್ಲ. ಸತ್ಯದ ಮಾರ್ಗದಲ್ಲಿ ಹೋಗ್ತೇವೆ, ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೇವೆ, ಅತ್ಯಂತ ವಿನಮ್ರೆಯಿಂದ ಜನರ ಸೇವೆಯನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದ ನಮಗೆ ಶ್ರೀರಕ್ಷೆ, ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತಂದು ಅತ್ಯಂತ ಭಕ್ತಿಭಾವದಿಂದ ಕೇಳಿಕೊಂಡು ಈ ಸಂದರ್ಭಕ್ಕೆ ನಮ್ಮ ಎಲ್ಲ ರೂವಾರಿಗಳಾದಂಥ ಬಸವರಾಜ ಪಾಟೀಲ್ ಯತ್ನಾಳವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಿಮಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಕೊನೆಯದಾಗಿ ನಮ್ಮ ಸಂಕಲ್ಪ ನವ ಭಾರತಕ್ಕಾಗಿ ನವ ಕರ್ನಾಟಕ ಅಂತೇನಿದೆ ಅದರಲ್ಲಿ ಬಿಜಾಪುರ ಪಾಲು ಕೂಡ ಭಾಳ ದೊಡ್ಡದಿರ್ತದೆ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
प्रीति पूर्वक चप्पाली सन्मान्य नाडिन मुख्यमंत्री बसवराज बोम्मायी साहेबरवरिगे हृत्पूर्वक अभिनंदने। निरंतर सुद्दिगागी प्रजायत्न न्यूज़ के सब्सक्राइब आगी निरंतर सुद्दिगळन्नु वीक्षिसी।